ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ಫಸ್ಟ್ ಸೆಮಿಸ್ಟರ್ MBA ಮ್ಯಾನೇಜೀರಿಯಲ್ ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್. ನಿಮಗೆ 10 ಮಾರ್ಕ್ಸ್ ಕಂಪಲ್ಸರಿಯಾಗಿ ಬರೋ ಅಂತ ಕ್ವಶ್ಚನ್ನ ಇವತ್ತು ನಾವು ಸ್ಟಡಿ ಮಾಡೋಣ. ಇದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ 2023 ಕ್ವಶನ್ ಪೇಪರ್ ಅಲ್ಲಿ ರೇಷಿಯೋ ಅನಾಲಿಸಿಸ್ ಗೆ 10 ಮಾರ್ಕ್ಸ್ ಗೆ ಯಾವ ತರ ಕೇಳಿದ್ದಾರೆ ಅದನ್ನ ನೋಡೋಣ. ಇದು 2023 10 ಮಾರ್ಕ್ಸ್ ಗೆ BCOಗೆ ಕೇಳಿರುವಂತ ಕ್ವಶನ್. ಕ್ವಶನ್ ಓದ್ಬಿಡೋಣ. ಫಸ್ಟ್, ಯೂಸಿಂಗ್ ದ ಫಾಲೋಯಿಂಗ್ ಡಾಟಾ ಕಂಪ್ಲೀಟ್ ದ ಬ್ಯಾಲೆನ್ಸ್ ಶೀಟ್. ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ಸ್ ಅಮೌಂಟ್ ಕೊಟ್ಟಿದ್ದಾನೆ. ಗ್ರಾಸ್ ಪ್ರಾಫಿಟ್ 60,000 ಅಂತ ಕೊಟ್ಟಿದ್ದಾರೆ. ಹಾಗೆ ಶೇರ್ ಕ್ಯಾಪಿಟಲ್ 50,000 ರುಪೀಸ್ ಇದೆಯಂತೆ. ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ 80%, ಅಂದ್ರೆ ಟೋಟಲ್ ಸೇಲ್ಸ್ ಅಲ್ಲಿ 80% ಕ್ರೆಡಿಟ್ ಸೇಲ್ಸ್ ಅಂತೆ. ಇನ್ನು ಮಿಕ್ಕಿದ್ದು 20% ಕ್ಯಾಶ್ ಸೇಲ್ಸ್. ಸ್ಟಾಕ್ ಟರ್ನ್ ಓವರ್ ರೇಷಿಯೋ 8 times ಅಂತ ಹೇಳಿದ್ದಾರೆ. ಹಾಗೆ ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 3 times ಅಂತ ಹೇಳಿದ್ದಾರೆ. ಆವರೇಜ್ ಕಲೆಕ್ಷನ್ ಪೀರಿಯಡ್ 360 days ಪ್ರಕಾರ 18 days ಅಂತ ಹೇಳಿದ್ದಾರೆ. ಕರೆಂಟ್ ರೇಷಿಯೋ 1.6:1 ಅಂತ ಹೇಳಿದ್ದಾರೆ. ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ 40% ಅಂತ ಹೇಳಿದ್ದಾರೆ. ಕ್ಯಾಲ್ಕುಲೇಟ್ ಲಾಂಗ್ ಟರ್ಮ್ ಡೆಟ್, ಕ್ರೆಡಿಟಾರ್ಸ್, ಫಿಕ್ಸ್ಡ್ ಅಸೆಟ್ಸ್, ಡೆಟಾರ್ಸ್, ಕ್ಯಾಶ್, ಇಷ್ಟು ಪಾಯಿಂಟ್ ಕೇಳಿದ್ದಾರೆ. ಅಂದ್ರೆ ನಾವು ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈಗ ಇಲ್ಲೇ ಸುಮ್ಮನೆ ಹಾಗೆ ಬ್ಯಾಲೆನ್ಸ್ ಶೀಟ್ ಅಂತ ಹಾಕಿರ್ತೀನಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೈಬಿಲಿಟಿ ಸೈಡ್ ಅಲ್ಲಿ ಏನೇನ್ ಬರುತ್ತದೆ, ಅಸೆಟ್ ಸೈಡ್ ಅಲ್ಲಿ ಏನೇನ್ ಬರುತ್ತೆ ಅದನ್ನ ನೋಡೋಣ. ನೋಡಿ, ಈ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋದಕ್ಕ ಮುಂಚೆ ಎಲ್ಲ ನನ್ನ MBA ಸ್ಟೂಡೆಂಟ್ಸ್ ಫಸ್ಟ್ ಸೆಮಿಸ್ಟರ್ ಅವ್ರಿಗೆ, ನನಗೆ ಗೊತ್ತು ನೀವೆಲ್ಲ BCOM ಅಲ್ಲಿ ನನ್ನ ವಿಡಿಯೋಸ್ ನೋಡಿದ್ದೀರಾ ಅಂತ ಹೇಳಿ, ಈಗ MBAಗೂ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ದಯವಿಟ್ಟು ನಿಮ್ಮ ಜೂನಿಯರ್ಸ್ಗೂ ಹೇಳಿ. ಈ ನಿಮ್ಮ ಜೂನಿಯರ್ಸ್ಗೆ ಹೇಳಿದ್ರೆ BCOM ವಿದ್ಯಾರ್ಥಿಗಳಿಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ವಿಡಿಯೋಸ್ ಚೆನ್ನಾಗಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಯಾರಾದ್ರೂ ನಮ್ಮ ಸಾಯಿ ಸ್ಟಡಿ ಸರ್ಕಲ್ಗೆ ಏನಾದ್ರೂ ಸಪೋರ್ಟ್ ಮಾಡಬೇಕು ಅಂತ ಇದ್ರೆ ಫೈನಾನ್ಷಿಯಲಿ, ಅವರು ಗೂಗಲ್ ಪೇ, ಫೋನ್ ಪೇ ಟ್ರೈಡ್ ಮುಖಾಂತರ 9035257692 ಈ ನಂಬರ್ ಮುಖಾಂತರ ನೀವು ಸಪೋರ್ಟ್ ಮಾಡಬಹುದು. ಈಗ ಕ್ವಿಕ್ ಆಗಿ ನಾವು ಈ ಪ್ರಾಬ್ಲಮ್ ನ ಅನಲೈಸ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಫಸ್ಟ್ ನಮಗೆ ಶೇರ್ ಕ್ಯಾಪಿಟಲ್ ಅದು ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾನೆ. ಒಂದು ಲಯಬಿಲಿಟಿ ಅಂತೂ ನಮಗೆ ಕ್ಲಿಯರ್ ಆಗಿ ಬಂದಿದೆ, ಅದು 50,000 ಅಂತ ಹೇಳಿದ. ಇದು ಕೊಟ್ಟಿರೋದ್ರಿಂದ ಇದನ್ನ ಫಿನಿಶ್ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ 20% ಆನ್ ಸೇಲ್ 60,000 ಅಂತ ಹೇಳಿದ. ಈಗ ಸೊಲ್ಯೂಷನ್ ಎಲ್ಲಿಂದ ಮಾಡೋಣ ಅಂದ್ರೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಂದ ಸ್ಟಾರ್ಟ್ ಮಾಡೋಣ. ನೋಡಿ, ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ರೇಷಿಯೋ 20% ಅಂತ ಹೇಳಿದ್ದಾನೆ. ನೋಡಿ, 20/100 ಅನ್ನೋ ಬದಲು 0.2 ಅಂತ ಹೇಳ್ತೀನಿ. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ 60,000 ಅಂತ ಹೇಳಿದ್ದಾನೆ. ಹಾಗಾದ್ರೆ ನೆಟ್ ಸೇಲ್ಸ್ ಎಷ್ಟು? ಈಗ ದೇರ್ ಫೋರ್ ನೆಟ್ ಸೇಲ್ಸ್ ಅಥವಾ ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು 60,000 ಡಿವೈಡೆಡ್ ಬೈ 0.2. ಓಕೆನಾ? ನೋಡಿ, ನೆಟ್ ಸೇಲ್ಸ್ ಇಂಟು 0.2 ಅಂದ್ರೆ ನೆಟ್ ಸೇಲ್ಸ್ ಇಂಟು 0.2, ಅದು ಹೊರಗಡೆ ಬಂದ್ರೆ
ಡಿವೈಡ್ ಡಿವಿಷನ್ ಆಗುತ್ತೆ. ಹಾಗಾದ್ರೆ 60,000 ಡಿವೈಡೆಡ್ ಬೈ 0.2 ಮಾಡಿದ್ರೆ ನಮಗೆ ಟೋಟಲ್ ಸೇಲ್ಸ್ ಬಂದು 3 lakh ರುಪೀಸ್ ಆಗುತ್ತೆ. ಇದು ಟೋಟಲ್ ಸೇಲ್ಸ್. ಹಾಗೆ ನಮಗೆ ಇನ್ನೊಂದು ಪಾಯಿಂಟ್ ಮಾಡೋಣ, ಸ್ಟಾಕ್ ಮಾರ್ಕ್ ಹಾಕಿಟ್ಟಿರ್ತೀನಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹಾಕಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್. ನೋಡಿ, ಸೇಲ್ಸ್ 3 lakh ರುಪೀಸ್ ಇದೆ, ಗ್ರಾಸ್ ಪ್ರಾಫಿಟ್ 60,000 ಬಂದಿದೆ. ಸೊ 2,40,000 ರುಪೀಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿದೆ. ಇದು ನಮ್ಮ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ. ಸುಮ್ಮನೆ ಜಸ್ಟ್ ಇರ್ಲಿ, ಬೇಕಾಗುತ್ತೆ ಮುಂದಕ್ಕೆ. ಆಮೇಲೆ ಏನ್ ಹೇಳಿದ್ದಾರೆ ಅಂದ್ರೆ ಕ್ರೆಡಿಟ್ ಸೇಲ್ಸ್ ಟು ಟೋಟಲ್ ಸೇಲ್ಸ್ 80% ಅಂತ ಹೇಳಿದ್ದಾರೆ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ಸೇಲ್ಸ್ 3 lakh ಇದೆ, ಇದರಲ್ಲಿ 80% ಕ್ರೆಡಿಟ್ ಸೇಲ್ಸ್ ಅಂತ. 80% ಅಂದ್ರೆ 2,40,000 ಇಸ್ ದ ಕ್ರೆಡಿಟ್ ಸೇಲ್ಸ್. ಹಾಗಾದ್ರೆ ಇನ್ನು ಉಳಿದಿದ್ದೇನಪ್ಪ ಅಂದ್ರೆ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಷ್ಟು ಬರುತ್ತೆ? 60,000 ಬರುತ್ತೆ. 3 lakh ಅಲ್ಲಿ 2,40,000 ಹೋದ್ರೆ ಇನ್ನ ಕ್ಯಾಶ್ ಸೇಲ್ಸ್ 60,000 ಬರುತ್ತೆ. ಅಲ್ಲಿಗೆ ಈ ಪಾಯಿಂಟ್ ಮುಗೀತು, ಈ ಪಾಯಿಂಟ್ ಮುಗೀತು. ಈಗ ಸ್ಟಾಕ್ ಟರ್ನ್ ಓವರ್ ರೇಷ್ಯೂ ಮಾಡೋಣ. ಸ್ಟಾಕ್ ಟರ್ನ್ ಓವರ್ ರೇಷ್ಯೂ ಮಾಡೋದ್ರಿಂದ ನಮ್ಗೆ ಸ್ಟಾಕ್ ಎಷ್ಟು ಅಂತ ಗೊತ್ತಾಗುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಬಂದು 8 times ಅಂತ ಹೇಳಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 2,40,000 ರುಪೀಸ್. ಆವರೇಜ್ ಸ್ಟಾಕ್ ನಮಗೆ ಗೊತ್ತಿಲ್ಲ. ಇಲ್ಲಿ ಆವರೇಜ್ ಸ್ಟಾಕ್ ಅನ್ನ ಬೇಕಾದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಬೇಕಾದ್ರೂ ತಗೊಳ್ಬಹುದು. ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆವರೇಜ್ ಸ್ಟಾಕ್ ಇಸ್ ಈಕ್ವಲ್ಸ್ ಟು 2,40,000 ಡಿವೈಡೆಡ್ ಬೈ 8. 8 × 3 = 24. ಅಲ್ಲಿಗೆ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂತಪ್ಪ ಅಂದ್ರೆ 30,000 ರುಪೀಸ್ ಬಂತು. ಅಲ್ಲಿಗೆ ಈ ಪಾಯಿಂಟ್ ಮುಗೀತು. ನೆಕ್ಸ್ಟ್ ಆವರೇಜ್ ಕಲೆಕ್ಷನ್ ಪೀರಿಯಡ್ 360 days ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಈಗ ನಾನು ಆವರೇಜ್ ಕಲೆಕ್ಷನ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 360 / ಡೆಟಾಸ್ ಟರ್ನ್ ಓವರ್ ರೇಷಿಯೋ ಅಂತ ಕರೀತೀವಿ. DTR ಅಂದ್ರೆ ಡೆಟಾಸ್ ಟರ್ನ್ ಓವರ್ ರೇಷಿಯೋ. ನೋಡಿ, ಆವರೇಜ್ ಕಲೆಕ್ಷನ್ ಪೀರಿಯಡ್ 18 days ಅಂತ ಹೇಳಿದ್ದಾರೆ. ಒಂದು ವರ್ಷಕ್ಕೆ 360 days ಅಂತಾನೆ ತಗೊಳ್ಳಿ ಅಂತ ಹೇಳಿದ್ದಾರೆ. DTR ಎಷ್ಟು ಅಂತ ಗೊತ್ತಿಲ್ಲ. ಈಗ DTR ಇಸ್ ಈಕ್ವಲ್ಸ್ ಟು 360 / 18. 18 × 18 = 20 days ಬರುತ್ತೆ, ಅಥವಾ 20 times ಅಂತ ಬರುತ್ತೆ. ಸೊ ಡೆಟಾಸ್ ಟರ್ನ್ ಓವರ್ ರೇಷಿಯೋ ಈಸ್ 20 times. ಈಗ ನಾವು ಎಷ್ಟು ಡೆಟಾಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಹೆಂಗ್ ಮಾಡೋದು ಅಂದ್ರೆ, 5th ಡೆಟಾಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಡೆಟಾಸ್. ನೋಡಿ, ಡೆಟಾಸ್ ಟರ್ನ್ ಓವರ್ ರೇಷಿಯೋ ಬಂದು 20 times ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕ್ರೆಡಿಟ್ ಸೇಲ್ಸ್ ಇಲ್ಲೇ ಮಾಡಿದೀವಿ, 2,40,000 ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೆ ಆವರೇಜ್ ಡೆಟಾಸ್ ಎಷ್ಟು ಅಂತ ಗೊತ್ತಿಲ್ಲ. ಈವಾಗ ಗೊತ್ತಾಗುತ್ತೆ, ಡೆಟಾಸ್ ಇಸ್ ಈಕ್ವಲ್ಸ್ ಟು 2,40,000 ಡಿವೈಡೆಡ್ ಬೈ 20. ಈಗ 2,40,000 ಡಿವೈಡೆಡ್ ಬೈ 20 ಮಾಡಿದ್ರೆ ನಮಗೆ 12,000 ರುಪೀಸ್ ಬರುತ್ತೆ ಡೆಟಾಸ್ ವ್ಯಾಲ್ಯೂ. ಅಲ್ಲಿಗೆ ಟೋಟಲ್ ಡೆಟಾಸ್ 12,000 ರುಪೀಸ್ ಆಯ್ತು. ಸ್ಟಾಕ್ ವ್ಯಾಲ್ಯೂ ಎಷ್ಟು? 30,000 ಆಯ್ತು. ಅಲ್ಲಿಗೆ ನಮಗೆ ಈ ಆವರೇಜ್ ಕಲೆಕ್ಷನ್ ಪೀರಿಯಡ್ ಕೂಡ ಆಯ್ತು. ಈಗ ಕ್ರೆಡಿಟಾಸ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು, ಆಮೇಲೆ ಕರೆಂಟ್ ರೇಷಿಯೋ ಮಾಡಬೇಕು. ಕರೆಂಟ್ ರೇಷಿಯೋ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕರೆಂಟ್ ಲಯಬಿಲಿಟಿ ಗೊತ್ತಿರಬೇಕು. ಹೌದಾ? ಕರೆಂಟ್ ಲಯಬಿಲಿಟಿ ಗೊತ್ತಿರಬೇಕು. ಹಾಗೆ ಇನ್ನೇನ್ ಗೊತ್ತಿರಬೇಕು? ಇನ್ನೇನು ಗೊತ್ತಾಗಬೇಕಾಗಿಲ್ಲ.
ಇಲ್ಲಿ ಸ್ಟಾಕ್ ಗೊತ್ತಿದೆ ನಮಗೆ, ಸ್ಟಾಕ್ ಗೊತ್ತಿದೆ, ಡೆಟಾರ್ಸ್ ಗೊತ್ತಿದೆ, ಮತ್ತೆ ಇನ್ನೇನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಅಂದ್ರೆ ಇನ್ನೇನು ಕೊಟ್ಟಿಲ್ಲ. ಸೊ ಹಾಗಾದ್ರೆ ನಾವು ಏನ್ ಮಾಡಬಹುದು ಅಂದ್ರೆ, ಟೋಟಲ್ ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು ಸ್ಟಾಕ್ ಪ್ಲಸ್ ಡೆಟಾರ್ಸ್, ಎರಡೇ ಇರೋದು ಈ ಕ್ವಶನ್ ಅಲ್ಲಿ ಅಂತ ಅನ್ಕೋಣ. ಎಷ್ಟಿರೋದು ಕ್ಯಾಶ್ ಇದೆ ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ಕ್ಯಾಶ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಮ್ಗೆ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಬರುತ್ತೆ. ಇದೊಂದು ಪಾಯಿಂಟ್ ನ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡೋಣ. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಏನಂತ ಹೇಳಿದ್ದಾನೆ ಅಂತ ಹೇಳಿದ್ರೆ, ಟೋಟಲ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ 3 times ಅಂತ ಹೇಳಿದ್ದಾನೆ. ಸಿ, ಟೋಟಲ್ ಅಸೆಟ್ಸ್ ಟು ಟರ್ನ್ ಓವರ್ ರೇಷಿಯೋ, ಇದಕ್ಕೆ ಟೋಟಲ್ ಟರ್ನ್ ಓವರ್ ಅಂದ್ರೆ ಸೇಲ್ಸ್, ಟೋಟಲ್ ಅಸೆಟ್ಸ್ ಅಂದ್ರೆ ಅದು ಡಿವಿಷನ್ ಆಗುತ್ತೆ, ನ್ಯೂ ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಟೋಟಲ್ ಅಸೆಟ್ಸ್ ಟರ್ನ್ ಓವರ್ ರೇಷಿಯೋ 3 times ಬರುತ್ತೆ. ಟೋಟಲ್ ಸೇಲ್ಸ್ ಎಷ್ಟಿದ್ಯಪ್ಪ ಅಂದ್ರೆ 3 lakh rupees ಇದೆ. ಟೋಟಲ್ ಅಸೆಟ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಈಗ ಟೋಟಲ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು 3 lakh rupees ಡಿವೈಡೆಡ್ ಬೈ 1 lakh rupees ಟೋಟಲ್ ಅಸೆಟ್ಸ್ ಆಗ್ತಾ ಇದೆ. ಆದ್ರೆ ನಮಗೆ ಟೋಟಲ್ ಅಸೆಟ್ಸ್ 1 lakh rupees ಇದೆ. ಟೋಟಲ್ ಅಸೆಟ್ಸ್ 1 lakh ಇದ್ರೆ ಟೋಟಲ್ ಲೈಬಿಲಿಟಿ ಕೂಡ 1.5 lakh ಇರುತ್ತೆ, ಯಾಕೆಂದ್ರೆ ಯಾವಾಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಬೇಕು. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಇದೆ ಅಂದ್ರೆ, ಟೋಟಲ್ ಅಸೆಟ್ಸ್ ಎಷ್ಟು ಅಂತ ಗೊತ್ತಾಯ್ತು, ಕರೆಕ್ಟಾ? ಈಗ ಅವನೇನ್ ಹೇಳ್ತಾನೆ, ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ 40% ಅಂತ ಹೇಳ್ತಾನೆ. ಅಂದ್ರೆ ಟೋಟಲ್ ಶೇರ್ ಕ್ಯಾಪಿಟಲ್ ಅಲ್ಲಿ 40% ಲಾಂಗ್ ಟರ್ಮ್ ಡೆಟ್ ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಲಾಂಗ್ ಟರ್ಮ್ ಡೆಟ್ ಟು ಈಕ್ವಿಟಿ, ಲಾಂಗ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ, ಇದು ಲಾಂಗ್ ಟರ್ಮ್ ಡೆಟ್ ಈಕ್ವಿಟಿ ಎಷ್ಟಿದ್ಯಪ್ಪ ಅಂದ್ರೆ 40% 0.40. ಲಾಂಗ್ ಟರ್ಮ್ ಡೆಟ್ ಗೊತ್ತಿಲ್ಲ, ಟೋಟಲ್ ಈಕ್ವಿಟಿ ಬಂದು 50,000. ಹಾಗಾದ್ರೆ ಲಾಂಗ್ ಟರ್ಮ್ ಡೆಟ್ ಇಸ್ ಈಕ್ವಲ್ಸ್ ಟು 20,000 rupees ಬರ್ತಾ ಇದೆ. ಈಗ ನಾವು ಲಾಂಗ್ ಟರ್ಮ್ ಡೆಟ್ ಅನ್ನ 20,000 ಅಂತ ಇಡಬಹುದು. ಹಾಗಾದ್ರೆ ಟೋಟಲ್ ಅಸೆಟ್ಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಲಾಂಗ್ ಟರ್ಮ್ 20,000 ಹೋದ್ರೆ ಇನ್ನು ಉಳಿದಿರೋದು ಕರೆಂಟ್ ಲಯಬಿಲಿಟಿ ಬರುತ್ತೆ. ಕರೆಂಟ್ ಲಯಬಿಲಿಟಿ ಎಷ್ಟಪ್ಪ ಇದೆ ಅಂದ್ರೆ 30,000 rupees ಇದೆ. ಈಗ ನಾವು ಕರೆಂಟ್ ರೇಷಿಯೋ ತಗೊಂಡ್ರೆ, ಯಾವುದದು ಕರೆಂಟ್ ರೇಷಿಯೋ, ಕರೆಂಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನೋಡಿ, ಕರೆಂಟ್ ರೇಷಿಯೋ ಬಂದು 1.6 ಇದೆ, 1.6 ಇದೆ. ಕರೆಂಟ್ ಅಸೆಟ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಕರೆಂಟ್ ಲಯಬಿಲಿಟಿ ಈಗ ತಾನೇ ಮಾಡಿದೀವಿ 30,000 rupees, 30,000 rupees ಅಂತ ಹೇಳ್ತಾರೆ. ಹಾಗಾದ್ರೆ ಕರೆಂಟ್ ಅಸೆಟ್ ಇಸ್ ಈಕ್ವಲ್ಸ್ ಟು 30,000 × 1.6 ಮಾಡಿದ್ರೆ 48,000 rupees ಕರೆಂಟ್ ಅಸೆಟ್ ಆಗುತ್ತೆ. ಈಗ ನಮಗೆ ಟೋಟಲ್ ಕರೆಂಟ್ ಅಸೆಟ್ಸ್ 48,000, ಇದರಲ್ಲಿ ಸ್ಟಾಕ್ 30,000, ಡೆಟಾರ್ಸ್ 12,000, ಇನ್ನ 30 + 12 ಅಂದ್ರೆ 42. 48,000 ಅಲ್ಲಿ 42,000 ಹೋದ್ರೆ ಖಂಡಿತ ಕ್ಯಾಶ್ ಇನ್ ಎಷ್ಟಿರುತ್ತಪ್ಪ ಅಂದ್ರೆ 6,000 rupees ಕ್ಯಾಶ್ ಇರುತ್ತೆ. ಹಾಗಾದ್ರೆ ನಾವು ಅಸೆಟ್ ಸೈಡ್ ಅಲ್ಲಿ ಸ್ಟಾಕ್ 30,000, ಡೆಟಾರ್ಸ್ 12,000, ಕ್ಯಾಶ್ 6,000, ಅಲ್ಲಿಗೆ ಟೋಟಲ್ 1 lakh ಅಲ್ಲಿ 48,000 ಹೋದ್ರೆ ಇನ್ನು ಉಳಿದಿರೋ 52,000 rupees ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಇದನ್ನೇ ಕ್ಯಾಲ್ಕುಲೇಟ್ ಮಾಡಬಹುದು. ಅಲ್ಲಿಗೆ ಅವನು ಕೇಳಿರ್ತಕ್ಕಂತ ಲಾಂಗ್ ಟರ್ಮ್ ಡೆಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಕ್ರೆಡಿಟರ್ಸ್ ಅಥವಾ ಕರೆಂಟ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಫಿಕ್ಸ್ಡ್ ಅಸೆಟ್ ಮಾಡಿದ್ವಿ, ಡೆಟಾರ್ಸ್ ಮಾಡಿದ್ವಿ, ಕ್ಯಾಶ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಯ್ತು. ಇಷ್ಟು ಮಾಡಿದ್ರೆ ನಿಮಗೆ 10 marks ಬರುತ್ತೆ.